ಸಿನಿಮಾ ಅಂತ ಬಂದಾಗ ನಮಗೆ ಮೀಡಿಯಾ ಒಂದು ಪ್ರಿಂಟ್ ಮೀಡಿಯಾ ಇರ್ಬೋದು ಟೆಲಿವಿಷನ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಸೊ ಆ ರೀತಿ ಸಾಕಷ್ಟು ಜನ ಕೈ ಜೋಡಿಸಿರ್ತಾರೆ ನಮ್ದೊಂದು ಸಿನಿಮಾ ಈ ಮಟ್ಟಕ್ಕೆ ಬರೋಕ್ಕೆ ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ನಾನು ನೆನೆಸ್ಕೊಳ್ಳೋದು ನಾನು ನಂಬಿರೋ ಒಂದು ಶಕ್ತಿ ಅದೇ ರೀತಿ ಒಂದು ಗುರು ಹಿರಿಯರು ನನ್ನ ಫ್ಯಾಮಿಲಿ ಮತ್ತು ನಮ್ಮಣ್ಣ ಎಲ್ಲರೂ ಸಹಕಾರ ಮಾಡಿ ಇವತ್ತು ಈ ಅಂತಕ್ಕೆ ಬಂದಿದ್ದೀವಿ ಇನ್ನೊಂದು ಅನದರ್ ಟೂ ಡೇಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಕೋಆಪ್ರೇಷನ್ ಸದಾಕಾಲ ಹಿಂಗೆ ಇರಲಿ ಥ್ಯಾಂಕ್ ಯು ಡೆಫಿನೆಟ್ಲಿ ಬಿಸ್ನೆಸ್ ಅಂದರೆ ಲಾಭನೇ ಅಲ್ವಾ ಸರ್ ನಾನು ಯಾವತ್ತೂ ಹಸು ಕಟ್ಟಕ್ಕೆ ಇಷ್ಟಪಡ್ತೀನಿ ಮೇವು ಹಾಕಿದ ಮೇಲೆ ಹಾಲು ಕರಿಬೇಕು ಇಲ್ಲಾಂದ್ರೆ ನಾನು ಕಟ್ಟೋದೇ ಇಲ್ಲ ಸರ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಸಿನಿಮಾ ಎಲ್ಲರಿಗೂ ಪ್ಯಾಷನ್ ಅನ್ಸಿದ್ರೆ ನನಗೆ ಬರೀ ಬಿಸ್ನೆಸ್ ಕಾಣ್ತಾ ಇರುತ್ತೆ ಕಣ್ಣು ಮುಂದೆ ಯಾಕಂದರೆ ನಾನು ಕಷ್ಟಪಟ್ಟಿರೋ ದುಡ್ಡು ಹಾಕಿರ್ತೀನಿ ಐ ಎಕ್ಸ್ಪೆಕ್ಟ್ ಮನಿ ಬ್ಯಾಕ್ ಸೊ ಇಟ್ಸ್ ನಾಟ್ ಅಬೌಟ್ ಪ್ಯಾಷನ್ ಇಟ್ಸ್ ಅಬೌಟ್ ಗೆಟ್ಟಿಂಗ್ ಮನಿ ಬ್ಯಾಕ್ ಆ್ಯಂಡ್ ಕ್ರಿಯೇಟಿಂಗ್ ದಿ ಹಿಸ್ಟ್ರಿ ಇನ್ ದಿ ಬಾಕ್ಸ್ ಆಫೀಸ್ ಹೌದು ಸರ್ ಇವಾಗ ಅದೊಂದು ಆ್ಯಡ್ ಆನ್ ಬೆನಿಫಿಟ್ OTT ಅನ್ನೋದು ತುಂಬ ಒಂದು ಆ್ಯಡ್ ಆನ್ ಬೆನಿಫಿಟ್ ಅದೊಂದು ನಮ್ಮ ಬಿಸ್ನೆಸ್ ಪ್ರೊಡ್ಯೂಸರ್ಸ್ಗೆ ಅದೊಂಥರ ಖುಷಿ ನಂಗಿದ್ದಂಗೆ ಸೊ ಮುಂಚೆ ಸ್ಯಾಟಲೈಟ್ ಇತ್ತು ಸರ್ ಇವಾಗ ಒಂದು ಸಿನಿಮಾ ಅಂತ ಬಂದಾಗ ಮೊದಲನೇದಾಗಿ ಆಡಿಯೋಗೆ ನಾವು ಕಮಿಟ್ ಮಾಡ್ಕೋತೀವಿ ಆಡಿಯೋ ಕಂಪನಿ ಅನ್ನೊಂದು ಆಡಿಯೋ ಅವ್ರ ಜೊತೇಲಿ ಕಮಿಟ್ ಆಗ್ತೀವಿ ಸೊ ಯಾಕಂದರೆ ಪಬ್ಲಿಸಿಟಿ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನಮ್ಮ ಜೊತೇಲಿ ಎಲ್ಲ ಸಿನಿಮಾಗೂ ನಿಂತಿದ್ದಾರೆ ಅದಾದಮೇಲೆ ಎರಡನೇದಾಗಿ ನಮ್ಗೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಸೊ ಹಿಂದಿ ಡಬ್ಬಿಂಗ್ ರೈಟ್ಸ್ ಇದೊಂದು 6-7 months ಬ್ಯಾಕೆ ಕಮಿಟ್ ಆಗಿತ್ತು ಫೈನಲಿ ಇವಾಗ ಲಾಕ್ ಆಯಿತು ಅದಾದಮೇಲೆ ಸ್ಯಾಟಲೈಟ್ ಕಮಿಟ್ ಆಯಿತು ಒಂದು ಅನದರ್ ಟೂ ಡೇಸ್ ಬ್ಯಾಕ್ ಹಿಂದ್ಗಡೆ ಆಮೇಲೆ OTT ಅಂತ ಬಂದಾಗ ಒಂದೆರಡು ಇವ್ರ ಹತ್ರ ಮಾತಾಡಿದ್ದೀವಿ ಆಲ್ಮೋಸ್ಟ್ ಲಾಕ್ ಆಗಿದೆ ಸಿನಿಮಾ ಅಂತ ಬಂದಾಗ ರೈಟ್ ಪ್ರಾಜೆಕ್ಟ್ ಇದ್ದರೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಇನ್ಕಮ್ ಬಗ್ಗೆ ರೈಟ್ ಪ್ರಾಜೆಕ್ಟು ಮತ್ತು ತಲೆಯಲ್ಲಿ ಬರೀ ಸಿನಿಮಾ ಇದ್ದರೆ 100% ಸೇಫ್ ಆಗ್ತೀವಿ ತಲೆಯಲ್ಲಿ ಬೇರೆ ಬೇರೆ ಏನೇನೋ ಮಿಸಿಲಿನಿಯಸ್ ಇದ್ದರೆ ಲಾಭ ಒಂದ್ಬಿಟ್ಟು ಇನ್ನೆಲ್ಲ ಬಾಕಿ ಇರ್ತದೆ ಸರ್